ಅಸ್ಸಲಾಮು ಅಲೈಕುಂ. ನಮಗೆಲ್ಲರಿಗೂ ಆದರನಾಗಿದ್ದಂತಹ, ನಮ್ಮನ್ನು ಅಗಲಿದಂತಹ ಈ ಪ್ರದೇಶದಲ್ಲಿ ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನುಂಟು ಮಾಡಿದಂತಹ ಪುರುಷೋತ್ತಂಗಳವರ ಉರುಸ್ ಕಾರ್ಯಕ್ರಮದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಉಪಸ್ಥಿತಂತಹ ನಮ್ಗಳಿಗೆ ಬಹುಮಾನ್ಯರು, ನಮ್ಗಳಿಗೆ ಆದರಣೀಯರಾಗಿರುವಂತಹ ಖಲೀಲ್ ತಂಗಲ್ರವರೇ, ಈಗ ತಾನೆ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಬಹುಮಾನದ ಮೊಹಮ್ಮದ್ ಕುಂಜ್ ಸಕಾಫಿರವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಸದಸ್ಯ ಸಮಿತಿ ಸಿದ್ದೀಕ್ ಮೌಂಡ್ಕೋಳ್ರವರೇ, ಎಲ್ಲ ಒಲೆ ಮಗಲೆ ಉಮರಾಕಲೆ ಸೋದರ ಸೋದರ ಆತ್ಮಮಿತ್ರರೇ, ಖಂಡಿತವಾಗಿ ಜಾಸ್ತಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ಬಹುಮಾನದಂಥ ಕಲೀಲ್ ತಂಗಳವರ ದುವ ಮತ್ತು ದಿಕ್ಸು ಸಂದೇಶ ತಾವು ಕೇಳಲಿಕ್ಕಿದ್ದೀರಿ. ಈ ಒಂದು ಈ ಒಂದು ಸಮಾರಂಭಕ್ಕೆ ಬಂದು ಬಹುಶಃ ಇವತ್ತು ತಂಗಳವರ ನಿಮ್ಮೆಲ್ಲರ ದುವ ಪಡೆಯುವಂಥ ಅವಕಾಶ ಇವತ್ತು ನನಗೆ ಇವತ್ತು ಸಿಕ್ಕಿದೆ. ನಿಮ್ಮೆಲ್ಲರ ದುವ ಇವತ್ತು ನಮಗೆ ಅತಿ ಅಗತ್ಯ ಅಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ, ಬಹುಶಃ ಯಾರು ನಮಗೆ ಒಂದು ಸಣ್ಣ ಉಪಕಾರ ಮಾಡಿದ್ದಾರೆ ಅವರನ್ನು ಜೀವನ ಪೂರ್ತಿ ಮರಿಬಾರ್ದಂತೆ. ಯಾರಾದರೂ ನಮಗೆ ಸಣ್ಣ ಉಪಕಾರ ಮಾಡಿದರೂ ಕೂಡ ಅವನ ಜೀವನ ಪೂರ್ತಿ ಉಪಕಾರ ಅವನು ಮರೆಯಬಾರ್ದು, ಅವನು ನಾಗಿಂದ ನೆನಪು ಮಾಡುವಂಥ ಅವಕಾಶ ಮಾಡಬೇಕು. ಅದು ಪ್ರತಿಯೊಂದು ನಮ್ಮ ಇಸ್ಲಾಂ ಧರ್ಮದ ಮತ್ತು ಎಲ್ಲ ಧರ್ಮದ ಮುಖ್ಯ ಸಂದೇಶ. ಯಾರು ನಿನಗೆ ಒಮ್ಮೆ ಉಪಕಾರ ಮಾಡಿದ್ದಾರೆ ಅವನ ಜೀವನ ಪೂರ್ತಿ ಮರಿಬಾರ್ದಂತೇಳಿ, ಅಂಥ ಒಂದು ಮರೆಯದಂಥ ಒಂದು ವ್ಯಕ್ತಿ, ಒಂದು ಶಕ್ತಿಯಾಗಿ ನಮ್ಮ ಇದ್ದಂಥ ಬಸವ ತಂಗಳವರಿದ್ದರು. ಈ ಪ್ರದೇಶದಲ್ಲಿ ಈ ಶೈಕ್ಷಣಿಕ, ಧಾರ್ಮಿಕ, ಆರೋಗ್ಯಕರವಾದ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಮಾತ್ರ ಅಲ್ಲ, ನಮ್ಮ ತಲಪಾಡಿ ಪ್ರದೇಶದಲ್ಲಿ ಪ್ರಾರಂಭ ಮಾಡಿ ಸಮಾಜ ಕಟ್ಟಕಡೆ ಮತ್ತು ಬಡವರು ಮತ್ತು ನಿರ್ಗತಿಕರಿಗೆ ಒಂದು ದೊಡ್ಡ ಆಧಾರ ಸ್ತಂಭವಾಗಿ ಎಲ್ಲ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ನೆನಪಿಸಿಕೊಂಡು ಅವರು ದುವ ಪಡೆಯುವಂಥ ಒಂದು ಅವಕಾಶ, ಒಂದು ಅತಿ ಪ್ರಾಮುಖ್ಯತೆ ಮತ್ತು ಅತಿ ಪಾವಿತ್ರತೆ ಒಂದು ಕಾರ್ಯಕ್ರಮ ಹೇಳಿಕೊಳ್ತಾ, ನಿಮ್ಮೆಲ್ಲರ ದುವ ನಾನು ಇವತ್ತು ಕೇಳಿ ಬಹುಶಃ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಬಂದಾಗ ನಿಮ್ಮೆಲ್ಲರ ದುವ ಮೂಲಕ ನಮಗೆ ಅಲ್ಲಾಹು ತಾಲಾ ಇನ್ನಷ್ಟು ಜಾಸ್ತಿ ಶಕ್ತಿ ಕೊಡೋ ಕೆಲಸ ಮಾಡಿದ್ದಾನೆ. ನಾನು ಕೊಡುವ ಸೋದರನಾಗಿ ಬಹುಶಃ ಈಗ ನಮ್ಮ ಶಾಕೀರ್ ತಂಗಲವರು ಆ ಒಂದು ಹಿಂದೆ ನಮ್ಮ ಪುಸ್ತಕ ತಂಗಲ್ ಹಾಕಿಕೊಟ್ಟಂಥ ಎಲ್ಲ ಹೆಜ್ಜೆಯನ್ನು ಮುಂದೆ ತಕೊಂಡು ಹೋಗುವಂಥ ಅತ್ಯಂತ ಅಗತ್ಯದ ಕೆಲಸ ನಿರ್ಮಾಣ ಮಾಡ್ತಿದ್ದಾರೆ. ಒಬ್ಬ ಸಂಪೂರ್ಣವಾದ ಸಹಕಾರ ಕೊಡ್ದು ಹೇಳಿಕೊಳ್ತಾ ನಿಮ್ಮೆಲ್ಲರದ್ದು ಅನ್ನು ಕೇಳಿ ಸ್ನೇಹ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.